ಇವತ್ತು ಅನರ್ಹರು ಸಿಹಿ ಪೊಟ್ಟಣಗಳನ್ನೇ ಹಿಡಿದುಕೊಂಡು ನಿಂತಿದ್ದರು. ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಹಿಡಿದು ನಿಂತಿದ್ದಂತೆ. ಹಲವಾರು ಅನರ್ಹ ಶಾಸಕರ ಪೈಕಿ ಕೆಲ ಬೆಂಬಲಿಗರು ಅವರವರ ಊರುಗಳಲ್ಲಿ ಪಟಾಕಿಗಳನ್ನು ಹಿಡಿದು ನಿಂತಿದ್ದರು. ನಿನ್ನೆನೂ ಟುಸ್, ಇವತ್ತು ಟೊಸ್, ಸ್ವೀಟ್ ಎಲ್ಲ ಅವರವ್ರ ಮನೆಗೆ ವಾಪಸ್, ಇಷ್ಟೇ ಕತೆ. ದೋಸ್ತಿ ಸರ್ಕಾರದ ವಿರುದ್ಧ ಬಂಡೆದ್ದು ತಿಂಗಳ ಕಾಲ ನಾಟಕವಾಗಿ ಅನರ್ಹತೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ ಅನರ್ಹ ಶಾಸಕರಿಗೆ ಈಗ ತಕ್ಷಣಕ್ಕೆ ನಿರಾಳ ಎಂದು ಹೇಳುತ್ತಿದ್ದಾರೆ. ಕಾರಣ, ಸುಪ್ರೀಂ ಕೋರ್ಟ್ ಮುಂದಿನ ತಿಂಗಳು 22ನೇ ತಾರೀಕು ಅಂದರೆ ಅಕ್ಟೋಬರ್ 22ರವರೆಗೆ ಈ ಚುನಾವಣೆ ನಡೆಯುವುದಕ್ಕೆ ತಡೆಯನ್ನು ಹಾಕಿದೆ. ರಾಜರಾಜೇಶ್ವರಿ ನಗರ, ಮಸ್ಕಿ ಹೊರತುಪಡಿಸಿ ಘೋಷಿಸಿದ 15 ಅಸೆಂಬ್ಲಿ ಕ್ಷೇತ್ರಗಳ ಉಪಚುನಾವಣೆ ಈಗ ನಡೆಯಲ್ಲ, ಕಾರಣ ಕೋರ್ಟ್ ಆದೇಶ. ಸತತ 2ನೇ ದಿನವಾದ ಇಂದೂ ಕೂಡ ಅನರ್ಹ ಶಾಸಕರ ಅರ್ಜಿ ಕುರಿತಂತೆ ವಿಚಾರಣೆಯಲ್ಲಿ ವಾದ ಪ್ರತಿವಾದಗಳು ದಿನವಿಡೀ ನಡೆದು ಹೋಯಿತು. ಕೋರ್ಟ್ನ 3-ಸದಸ್ಯ ನ್ಯಾಯಪೀಠ ಅಂತಿಮವಾಗಿ ದಿನದ ಅಂತ್ಯದಲ್ಲಿ ತಾತ್ಕಾಲಿಕ ತಡೆಯನ್ನು ನೀಡಿ ವಿಚಾರಣೆಯನ್ನು ಮುಂದಕ್ಕೆ ಹಾಕಿತು, ಅಕ್ಟೋಬರ್ 22ಕ್ಕೆ. ಸುಪ್ರೀಂ ಕೋರ್ಟ್ನಲ್ಲಿ ಏನ್ ನಡೀತು, ಯಾಕೆ ತಡೆ ಬಂತು ಎಲ್ಲ ಆಮೇಲೆ ಹೇಳ್ತೀನಿ, ಬಟ್ ಏನ್ ನಡೀತು ಮೊದಲು ನೋಡ್ಬಿಡೋಣ ಕ್ವಿಕ್ ಆಗಿ. ಆಲ್ ರೈಟ್, ಲೆಟ್ಸ್ ಗೋ ಫಸ್ಟ್. ನಿನ್ನೆ ಮುಕುಲ್ ರೋಹಟಗಿ ಕಾಂಗ್ರೆಸ್ ಅನರ್ಹ ಶಾಸಕರ ಪರವಾಗಿ ವಾದವನ್ನು ಮಾಡಿದ್ದರು. ಇವತ್ತು ಕಪಿಲ್ ಸಿಬಲ್ ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮ ವಾದವನ್ನು ಮಂಡನೆ ಮಾಡಿದರು. ರಾಜೀನಾಮೆ ಕೊಟ್ಟ ಬಳಿಕ ಅನರ್ಹರು ಮುಂಬೈಗೆ ಹೋಗಿದ್ಯಾಕೆ ಅಂತ ಕೇಳಿದ್ರು. ಯಾಕೆಂದ್ರೆ ನಿನ್ನೆ ರೋಹಟಗಿ ಕೇಳಿದ್ರು, ಮುಂಬೈ ಹೋಗ್ಲೇಬಾರ್ದ ಯಾರುವೆ, ಸ್ವಾತಂತ್ರ್ಯ ಇಲ್ಲ, ಹಾಗಾದ್ರೆ ಮುಂಬೈಗೆ ಹೋಗಿದ್ದಕ್ಕೆ ಅನರ್ಹ ಮಾಡ್ಬಿಡ್ತೀರಾ ನೀವು ಅಂತ ಕೇಳಿದ್ರು. ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರವೇ ಅನರ್ಹರಿಗೆ ಭದ್ರತೆ ನೀಡಿತ್ತು ಅಂತ ಹೇಳಿದ್ರು. ದಟ್ ನೀಡ್ಸ್ ಟು ಬಿ ಪ್ರೂವ್ಡ್, ಯಾರೊಬ್ರು ಪ್ರೂವ್ ಮಾಡಬೇಕು. ಆ ಅನರ್ಹ ಶಾಸಕರು BSYPA ಸಂತೋಷ್ ಅಶ್ವಥ್ ನಾರಾಯಣ ಅವರ ಸಂಪರ್ಕದಲ್ಲಿದ್ದರು. ಅಗೈನ್ ಎ ಪಾಯಿಂಟ್ ನಿನ್ನೆ ರೈಸ್ ಮಾಡಿದ್ದು, ಯಾರೋ ಯಾರದ್ದೋ ಸಂಪರ್ಕದಲ್ಲಿ ವೈಯಕ್ತಿಕವಾಗಿದ್ರೆ ನಾವೇನ್ ಮಾಡೋಣ ಅದಕ್ಕೆ, ಅವ್ರು ಇನ್ಯಾರಿಗೋಸ್ಕರನೋ ಅಲ್ಲಿ ಬಂದಿದ್ದೆ ಅಂತಂದ್ರೆ ಬಹಳ ಹಿಂದೆ ಶಿವಕುಮಾರ್ ಯಡಿಯೂರಪ್ಪನವ್ರು ಫ್ರೆಂಡ್ಸ್ ಅಂತ ಎಲ್ಲರೂ ಹೇಳ್ತಿದ್ರು. ಹಂಗನ್ಬಿಟ್ಟು ಈಗ ಶಿವಕುಮಾರ್ ಅನರ್ಹ ಮಾಡ್ತೀರಾ? ಇಲ್ಲ, ಆಗಲ್ಲ. ಅನರ್ಹರು ಸ್ಪರ್ಧಿಸಬಹುದು ಅಂತ ಚುನಾವಣಾ ಆಯೋಗ ಹೇಗೆ ಹೇಳುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ರು. ದಟ್ಸ್ ಎ ಪಾಯಿಂಟ್. ಶಾಸಕರನ್ನು ಅನರ್ಹ ಮಾಡಿರೋದು ಸ್ಪೀಕರ್, ಚುನಾವಣಾ ಆಯೋಗವಲ್ಲ ಅಂತಂದ್ರು. ಬಟ್ ತಮಿಳುನಾಡಿನಲ್ಲಿ ಶಾಸಕರನ್ನು ಅನರ್ಹ ಮಾಡಿದ್ದು ಸ್ಪೀಕರ್ರೆ, ಬಟ್ ಪರ್ಮಿಷನ್ ಕೊಟ್ಟಿದ್ದು ಚುನಾವಣಾ ಆಯೋಗ ಅಲ್ಲಿ. ಹಾಗೆ ಶಾಸಕರಿಗೆ ಮಂತ್ರಿ ಸ್ಥಾನದ ಜೊತೆಗೆ ದುಡ್ಡಿನ ಆಮಿಷ ಒಡ್ಡಲಾಗಿದೆ. ದಟ್ ಹ್ಯಾಸ್ ಟು ಬಿ ಪ್ರೂವ್ಡ್, ಬಿಕಾಸ್ ಆ ದುಡ್ಡಿನ ಆಮಿಷ ಅಂತ ಹೇಳೋದು ಸುಲಭ. ಹಾಗಿದ್ರೆ ಶಿವಕುಮಾರ್ ಮುಂಬೈ ಕೋರ್ಟ್ ಹತ್ರಕ್ಕೆ ಹೋದಾಗ ಅದನ್ನ ಯಾರು ಫೋನ್ ಮಾಡೋರಿಲ್ಲ, ಬನ್ರಪ್ಪ ಬನ್ರಪ್ಪ ಅಂದಾಗ ನಿಮ್ಗೆ ಯಾವ ಮಂತ್ರಿಗಿರಿ ಬೇಕು ಹೇಳಿ ಅಂತ ಯಾರೋ ಫೋನ್ ಮಾಡೋರು ಕರೆದಾಗ ನಿಮ್ಗೆ ಏನೇನು ಬೇಕು ತಗೊಳ್ಳಿ ಬಂದು ಹತ್ಲ ಕಡೆಗೆ ಅಂದಾಗ ಅದೆಲ್ಲ ಆಮಿಷ ಅಲ್ವೊ? ಹಾಗೊಂದು ಪ್ರಶ್ನೆ ಮತ್ತೆ ಮತ್ತೆ ಬಂದ್ಬಿಡತ್ತಂದ್ರೆ, ಸ್ಪರ್ಧೆಗೆ ಅವಕಾಶ ಕೊಡಬೇಡಿ, ಸಂವಿಧಾನ ಪೀಠಕ್ಕೆ ಇದನ್ನು ವರ್ಗಾಯಿಸಿ. ಸಂವಿಧಾನ ಪೀಠಕ್ಕೆ ಯಾಕೆ ಎಂದರೆ ಸ್ಪೀಕರ್ ಅವರ ಪಾತ್ರವೇ ಇತ್ಯರ್ಥವಾಗಬೇಕು ಎಂಬುದು ಅವರ ಬಯಕೆ. ಸ್ಪೀಕರ್ ಅವರ ಪಾತ್ರ ಏನಿರಬೇಕು ಇಂತಹ ಸಂದರ್ಭದಲ್ಲಿ, ವಿಪ್ ಅನ್ ಕೊಡೋದ್ರಿಂದ ಹಿಡಿದು ಅನರ್ಹತೆಗೊಳಿಸುವವರೆಗೆ ಏನಿರಬೇಕು ಅನ್ನೋದಕ್ಕೆ ಅವರು ವರ್ಗಾಯಿಸಿ ಅಂತ ತಮ್ಮ ವಾದವನ್ನು ದೀರ್ಘಕಾಲ ಮಂಡಿಸಿದ್ರು ಕಪಿಲ್ ಸಿಬಲ್. ಆಗ ಚುನಾವಣಾ ಆಯೋಗ ಪರ ವಕೀಲ ರಾಕೇಶ್ ದ್ವಿವೇದಿ ಅವ್ರ ವಾದ ಒಂದು ಇಟ್ಟರು ಕೆಳಕ್ಕೆ ಒಂದಷ್ಟು ಪಾಯಿಂಟ್ಸ್ನ. ಖಾಲಿ ಇರುವ ಕ್ಷೇತ್ರಗಳಿಗೆ ಚುನಾವಣೆ ಘೋಷಿಸೋದು ನಮ್ಮ ಕೆಲಸ ಅಂತ ನಾನು ಅವತ್ತೇ ಹೇಳಿದೆ. ಅವ್ರ ಕೆಲಸ ಘೋಷಣೆ ಮಾಡೋದಷ್ಟೇ, ನೋಟಿಫೈ ಆದ ತಕ್ಷಣ ಮಾಡೋದು. ಸ್ಪೀಕರ್ ಆದೇಶ ಕೊಟ್ಟರು ಅಂದರೆ ನೋಟಿಫಿಕೇಶನ್ ಕೊಟ್ಟರು ಇವೆಲ್ಲ ಖಾಲಿ ಇದೆ ಅಂತ, ನಾವು ಚುನಾವಣೆ ಮಾಡ್ತಾ ಇದ್ದೀವಿ ಅಷ್ಟೇ. ಅನರ್ಹ ಶಾಸಕರ ಪ್ರಕರಣವನ್ನು ಇತ್ಯರ್ಥ ಮಾಡದಿದ್ದರೆ ನಾಳೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗತ್ತೆ ಅಂತಂದರು. ಕಾರಣ, ನೀವೀಗ ಇವರು ಅನರ್ಹರೋ ಅರ್ಹರೋ ಎಂದು ಹೇಳದೆ ಚುನಾವಣೆ ನಡೆಯೋದಕ್ಕೆ ಜಾಗ ಕೊಟ್ಟುಬಿಟ್ರೆ, ಅಪ್ಪಿ ತಪ್ಪಿ ನಡೆದಿದ್ದರೆ, ಇವರು ಸ್ಪರ್ಧೆ ಮಾಡಲಿಕ್ಕೆ ಆಗದಿದ್ದರೆ, ಇವರ ಬಿಟ್ಟು ಬೇರೆ ಯಾರೋ ಅಲ್ಲಿ ಗೆದ್ದು ಬಿಟ್ಟರೆ, ನಾಳೆ ಇವರೆಲ್ಲ ಅನರ್ಹತೆ ಆಗಿದ್ದು ತಪ್ಪು ಎಂದು ನೀವು ಘೋಷಿಸಿ ಬಿಟ್ಟರೆ, ಆಗ ಅವರ ಕತೆ ಏನು? ಮತ್ತೆ ಅವರು ಶಾಸಕರಾಗೇ ಇರ್ತಾರೆ, ಅದರಿಂದ ಸಾಂವಿಧಾನಕ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿದ್ರು. ಈಗ ಚುನಾವಣೆ ನಿಲ್ಲಿಸಿದ್ರೆ ಜನಪ್ರತಿನಿಧಿಗಳೂ ಇಲ್ಲದಂತಾಗತ್ತೆ ಆ ಕ್ಷೇತ್ರಗಳಿಗೆ, ಯಾವುದೋ ಆ 15-17 ಕ್ಷೇತ್ರದಲ್ಲಿ. ಹಾಗಾಗಿ ಚುನಾವಣೆಗೆ ತಡೆ ಕೊಡಬೇಡಿ, ನಾವೇ ಬೇಕಾದ್ರೆ ಮುಂದಕ್ಕೆ ಹಾಕೋತೀವಿ ಅಂತ ಒಂದು ಹೇಳಿದ್ರು. ವ್ಯತ್ಯಾಸ ಏನೂ ಆಗಲಿಲ್ಲ ಸರ್, ವ್ಯತ್ಯಾಸ ಅಲ್ಲ, ಮುಗಿಯತ್ತೆ ಅಂತ ಬೇಗ. ಅದನ್ನ ಯಾಕೆ ಅಂತ ಆಮೇಲೆ ಹೇಳೋಣ ಬೇಕಾದ್ರೆ. ಆಗ ಸುಪ್ರೀಂ ಕೋರ್ಟಿನ 3-ಸದಸ್ಯ ಪೀಠ ಒಂದು ವಾದವನ್ನು ಒಂದು ತನ್ನ ಅಭಿಪ್ರಾಯವನ್ನು ಹೀಗೆ ಇಡಿತು. ಆಲ್ ರೈಟ್, ಮಧ್ಯಂತರ ಆದೇಶವನ್ನು ನಮಗೆ ಕೊಡಬೇಕು ಅಂತ ಯಾವ ಆಸಕ್ತಿನೂ ಇಲ್ಲ. ಕಾರಣ, ಇದನ್ನು ಇನ್ನಷ್ಟು ವಿಚಾರಣೆ ನಡೆಸಬೇಕು, ಅದಕ್ಕೆ ಸಮಯನೂ ಬೇಕಾಗತ್ತೆ ಅನ್ನೋ ಅರಿವಿದೆ ನಮಗೆ. ಹಾಗಾಗಿ ಈಗ ತಕ್ಷಣಕ್ಕೆ ಚುನಾವಣೆಯನ್ನು ಮುಂದಕ್ಕೆ ಹಾಕೋಣ. ಈ ವೇಳೆ ಚುನಾವಣಾ ಆಯೋಗ ಹೇಳ್ತು, ಇಟ್ಸ್ ಓಕೆ, ನಮಗೂ ಏನು ತೊಂದರೆ ಇಲ್ಲ, ಮಾಡ್ಕೊಳ್ಬೇಕಾರೆ. ಆಲ್ ರೈಟ್, ಹಾಗಾದರೆ ಪ್ರಕರಣ ಮುಗಿಯೋವರೆಗೆ ಚುನಾವಣೆ ಬೇಡ, ಬಟ್ ಪ್ರಕರಣವನ್ನು 22ನೇ ತಾರೀಕು ವಾಪಸ್ ಕೇಳೋಣ ಅಂತ. ಹಂಗಂದ್ರೆ 22ನೇ ತಾರೀಕು ಮತ್ತೆ ಬಂದಾಗ ಇನ್ನೊಂದು ದಿನಾನೋ 2 ದಿನಾನೋ ವಾದ ಪ್ರತಿವಾದಗಳು ನಡೆದು
ಇಪ್ಪತ್ನಾಲ್ಕನೇ ತಾರೀಕೆ ತೀರ್ಪು ಬರಬಹುದು, 25ನೇ ತಾರೀಕೆ ಬರಬಹುದು, 27ನೇ ತಾರೀಕೆ ಬರಬಹುದು. ಬೇಕಾದ್ರೆ ತೀರ್ಪು ಬರಬಹುದು ಅಂತಾನು ಇರುತ್ತೆ. ಹೋಗ್ಬಹುದು, ಹೋಗ್ಬಾರ್ದು ಅಂತ ಏನಿಲ್ಲ. ಏನು ಕೊಟ್ಟೆ 22ನೇ ತಾರೀಕು ಅಂದ್ರೆ 22ನೇ ತಾರೀಕೆ ಕೇಳ್ಬಿಟ್ಟು ತೀರ್ಪನ್ನು ಬರೆದ್ಬಿಟ್ಟು ಎಲ್ಲರೂ ಮನೆಗೆ ಪೋಸ್ಟ್ ಮಾಡಿ ಕೊಟ್ಬಿಟ್ಟು ರೀಚ್ ಆಯ್ತು ಅಂತ ಅಕ್ನಾಲೆಜ್ಮೆಂಟ್ ತಗೊಂಬನಿ ಅಂತ ಯಾವನು ಹೇಳಕ್ಕಾಗಲ್ಲ. ಹಂಗಾಗಿ 22 ವಾದ ನಡೀಬಹುದು, 23 ವಾದ ನಡೀಬಹುದು ಅಕ್ಟೋಬರ್ ನಲ್ಲಿ. ಅದಾದ್ಮೇಲೆ ಜಡ್ಜ್ಗಳು ಒಂದು ಆದೇಶನೂ ಕೊಡಬಹುದು, ಅಥವಾ ರಿಸರ್ವ್ ಮಾಡಿದೀವಿ ಜಡ್ಜ್ಮೆಂಟ್ನ, ಆಮೇಲೆ ಕೊಡ್ತೀವಿ ಅಂತೇಳಿ ಒಂದು ವಾರ ಬಿಟ್ಕೊಂಡು ಕೊಡ್ಬೋದು. ಓಕೆ, ಕೋರ್ಟ್ ಆದೇಶದ ಬಗ್ಗೆ ಅನರ್ಹರ ಪರ ವಕೀಲರ ತಂಡದ ಸಂದೀಪ್ ಪಾಟೀಲ್ ಮಾತನಾಡಿದ್ರು. ವಿಚಾರಣೆಗೆ ಸಾಕಷ್ಟು ಸಮಯ ಬೇಕಾಗುತ್ತೆ ಅಂತ ಕೋರ್ಟ್ ಅಭಿಪ್ರಾಯವಾಗಿತ್ತು. ಅದಕ್ಕೆ ಚುನಾವಣಾ ಆಯೋಗ ಸಮ್ಮತಿಸಿತ್ತು. ಅದಕ್ಕೆ ಚುನಾವಣೆಯನ್ನು ಮುಂದೂಡಿಕೆಯನ್ನು ಮಾಡಲಾಯಿತು ಅಂತ ಹೇಳಿದರು. ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸಬೇಕು ಅಂದಿರೋ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್, ಕೇಂದ್ರ ಚುನಾವಣಾ ಆಯೋಗದಿಂದ ಸದ್ಯಕ್ಕೆ ನಮಗೆ ಯಾವುದೇ ಆದೇಶದ ದಾಖಲೆ ಇಲ್ಲಿಯವರೆಗೂ ಬಂದಿಲ್ಲ, ಮೇಯರ್ ಚುನಾವಣೆಯಲ್ಲಿ ಅನರ್ಹರಿಗೆ ಮತ ಚಲಾವಣೆಗೆ ಹಕ್ಕಿಲ್ಲ ಅಂತ ಸ್ಪಷ್ಟಪಡಿಸಿದರು. ಮಧ್ಯಂತರ ಆದೇಶ ಮಾಡೋದು ಸೂಕ್ತ ಆಗೋದಿಲ್ಲ, ಇದನ್ನು ಫೈನಲಿ ಹಿಯರ್ ಮಾಡೋದು ಒಳ್ಳೆಯದು. ಈ ಫೈನಲಿ ಹಿಯರ್ ಮಾಡೋದಕ್ಕೆ ನಮಗೆ ಟೈಮ್ ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಎಲೆಕ್ಷನ್ ಅದು ಮುಂದೂಡುವುದು ಒಳ್ಳೆಯದು ಅನ್ನೋ ಅಭಿಪ್ರಾಯವನ್ನು ಸರ್ವೋಚ್ಚ ನ್ಯಾಯಾಲಯ ಎಕ್ಸ್ಪ್ರೆಸ್ ಮಾಡಿತು. ಕೊಟ್ಟಿದೆಯಲ್ಲ, ಸೊ ಅದ್ರ ಬಗ್ಗೆ ನಾವು ಪಾಲಿಸಬೇಕು. ನಮಗೆ ಯಾವುದು ಇನ್ನೂ ಮಾಹಿತಿ ಬಂದಿಲ್ಲ, ಬಟ್ ಸುಪ್ರೀಂ ಕೋರ್ಟ್ ಕಡೆ ಆಗಿ ಕೊಟ್ಟರೆ ಅದು ಮುಂದೆ ಹೋಗ್ತದೆ. ಸುಪ್ರೀಂ ಕೋರ್ಟ್ ಯಾಕೆ ಈ ತೀರ್ಮಾನಕ್ಕೆ ಬಂದಿರಬಹುದು ಸರ್? ಇಲ್ರಿ, ಇವ್ರು ಯಾರ್ಯಾರೋ ಏನೇನೋ ಪುಂಗಿ ಉತ್ಕತಾ ಇದಾರೆ ಇವರೆಲ್ಲ. ಮತ್ತೆ ಐತಿಹಾಸಿಕ ತೀರ್ಪು ಅಂತ ಯಾರೋ ಹೇಳಿದ್ ಓದ್ತಾ ಇದ್ದೆ ಇಲ್ಲಿ ಕುತ್ಕೊಂಡು. ಯಾವ ಐತಿಹಾಸಿಕನೂ ಅಲ್ಲ, ಇಲ್ಲ ಐತಿಹಾಸಿಕ ತೀರ್ಪು ಆಮೇಲೆ ಬರೋದು. ಇದೆಲ್ಲ ಐತಿಹಾಸಿಕ ತೀರ್ಪು, ಇದು ಬಹಳ ಸರಳವಾದ ಸಿಂಪಲ್ ತೀರ್ಪು, ಇದು ತೀರ್ಪೇ ಅಲ್ಲ. ಇದು ಸಿಂಪಲ್ ಸಹಜ ನ್ಯಾಯದ ಆಧಾರದ ಮೇಲೆ ಈ ತೀರ್ಮಾನಕ್ಕೆ ಬಂದಿರುತ್ತೆ ಸುಪ್ರೀಂ ಕೋರ್ಟ್. ಸಹಜ ನ್ಯಾಯ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಅನರ್ಹಗೊಂಡಿದ್ದಾನೆ, ಅದು ಸರಿಯೋ ತಪ್ಪೋ ಎಂದು ಇತ್ಯರ್ಥ ಮಾಡುವುದರ ಒಳಗೆ ಆತನ ಸ್ಪರ್ಧೆಯ ಹಕ್ಕನ್ನು ಈ ಪ್ರಕ್ರಿಯೆ ಕಸಿದುಕೊಳ್ಳಬಾರದು. ಆ ಕಾರಣಕ್ಕೆ ಆ ತೀರ್ಮಾನಕ್ಕೆ ಬಂದಿದೆ. ಎರಡನೇದು ಹೇಳ್ತೀನಿ, ನನ್ನ ಲೆಕ್ಕಾಚಾರ ಆಯ್ತು, ನನಗೆ ಗೊತ್ತಿಲ್ಲ, ನಾನೇನು ಅಲ್ಲಿ ಕೋರ್ಟಲ್ಲಿ ಕೂತಿರಲಿಲ್ಲ. ಅಲ್ಲಿ ಒಬ್ಬರು ದುರ್ಬೀನ್ ಹಾಕೊಂಡು ನಾನೇನು ಕೂತಿರಲಿಲ್ಲ. ಹಿಂದೆ ಎಲ್ಲ ಕೂರ್ತಿದ್ವಿ ಗಂಟೆ 6 ಗಂಟೆ 4 ಗಂಟೆ 8 ಗಂಟೆ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತಿದ್ವಿ, ಅದು ಪ್ರಶ್ನೆ ಬೇರೆ. ಭಾಳ ಹಿಂದೆ, ಈಗ ನಾವೇನು ಕೋರ್ಟ್ಗೆ ಹೋಗಿಲ್ವಲ್ಲ. ನನಗನ್ಸುತ್ತೆ 2 ದಿನ ಸತತವಾಗಿ ಈ ವಾದ ಪ್ರತಿವಾದ ನಡೆದಿದೆ. 2 ದಿನ ಅಂದರೆ ಉಳಿದಿದ್ದ ಎಲ್ಲ ಕೇಸ್ಗಳು ಡಮಾರ್ ಆಗೋಗಿರುತ್ತೆ ಆ ಬೆಂಚಲ್ಲಿ ಇರೋದು. ಅಲ್ಲಿ ಎಷ್ಟೋ 40 ಕೇಸೋ 30 ಕೇಸೋ 20 ಕೇಸೋ 16 ಕೇಸೋ ಲಿಸ್ಟ್ ಆಗಿರುತ್ತಲ್ಲ, ಎಲ್ಲ ಹೋಗ್ಬಿಟ್ಟಿರುತ್ತೆ, ಎಲ್ಲ ಪಾಸ್ 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 ಆಗೋಗಿರುತ್ತೆ, ಹೋಯ್ತವೆಲ್ಲ. ಆಮೇಲೆ ಜಡ್ಜ್ಗಳಿಗೂ 2 ದಿನ ಕೇಳಿದ್ಮೇಲೆ ಏನು ಇತ್ಯರ್ಥ ಆಗೋ ಲಕ್ಷಣಕ್ಕೆ ಬಂದಿರಲ್ಲ ಅದು. ಯಾಕಂದ್ರೆ ಎಲ್ಲ ಲಾಯರ್ಗಳು ಬೇರೆ ಬೇರೆ ವಕೀಲರು, ನಮ್ದು ಇನ್ನು ವಾದ ಇದೆ ಮಾಸ್ವಾಮಿ ಅಂತಾನೆ ನಿಂತಿರ್ತಾರೆ. ಅವ್ರೆಲ್ಲರೂ ಏನು ಜೂನಿಯರ್ಗಳ, ಏ ಸಾಕು ಬಿಡ್ರಪ್ಪ ಎಷ್ಟೊತ್ತು ವಾದ ಮಾಡ್ತೀರಿ, ಸಾಕು ನೀಡ್ರಪ್ಪ ನಿಲ್ಸಿ ಆಯ್ತು ನಿನ್ ಬನ್ನಿ ಅಂತ ಅನ್ನಕ್ಕಾಗಲ್ಲ. ಎಲ್ಲ ಸೀನಿಯರ್ಗಳು ಅದನ್ನ ಕೇಳಿಸ್ಕೋಬೇಕು ನ್ಯಾಯಾಲಯ. ಆಮೇಲೆ ಹಾಗಾಗಿ ಅವ್ರಿಗೆ ವಿಚಾರಣೆಯನ್ನು ಮುಂದುವರಿಸ್ಬೇಕಂತ ಅದಕ್ಕೆ ಏನ್ ಮಾಡ್ಬೇಕಾಗಿತ್ತು, ನಾಳೆ ಹೋಗ್ಬೇಕಾಗಿತ್ತು ಮತ್ತೆ, ಅದವ್ರಿಗೆ ಸಾಕಾಗಿದೆ ಅನ್ಸತ್ತೆ. ಎರಡನೇದು ನನ್ಗೆ ಅನ್ನಿಸ್ತಿರೋದು, ಇದರಿಂದ ಏನಾಯ್ತು ಈಗ ದೇಶ ಬಿದ್ದೋಗಿದ್ದೇನು, 1 ತಿಂಗಳು ಆ ಕ್ಷೇತ್ರಗಳಿಗೆ ಜನಪ್ರತಿನಿಧಿಗಳು ಇರಲ್ಲ ಅನ್ನೋದು ಬಹುದೊಡ್ಡ ಲಾಸ್ ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ. ಓ ಬಾಳ ಕಡೆ MLAಗಳು 5 ವರ್ಷ ಗೂಟ ಪಡ್ಕೊಂಡಿರೋ ಕಡೆ ಜನಕ್ಕೇನು ಆಗಿಲ್ಲ. ಕಾನೂನು ಪ್ರಕಾರ, ನಿಯಮದ ಪ್ರಕಾರ, ಪ್ರಜಾಪ್ರಭುತ್ವದ ಆಶಯದ ಪ್ರಕಾರ ಇರಬೇಕು, ಖಾಲಿ ಇರಬಾರದು ಅಂತ ಒಪ್ಕೋತೀನಿ ನಾನು. ಆದರೆ ಅದರಿಂದ ಇನ್ನು ಏನೂ ಆಗಲ್ಲ, ಅದರಿಂದ ಬಹಳ ದೊಡ್ಡದು ನನ್ನ ಪ್ರಕಾರದಲ್ಲಿ. ಕಾರಣ, ಈ ಚುನಾವಣೆ 6 ತಿಂಗಳ ಒಳಗೆ ನಡೆಯಬೇಕು ಅಂತಿದೆ ಅಷ್ಟೇ ನಿಯಮ. ನಾಳೆನೇ ಮಾಡಬೇಕು ಅಂತ ಎಲ್ಲೂ ಇಲ್ಲ ನಿಯಮ. ಎಲೆಕ್ಷನ್ ಕಮಿಷನ್ ನೋಟಿಫೈ ಮಾಡಿದ್ರಿಂದ ಈ ಚುನಾವಣೆ ಬಂತಷ್ಟೇ. ಎಲೆಕ್ಷನ್ ಕಮಿಷನ್ ನೋಟಿಫೈ ಮಾಡದೇನು ಇರಬಹುದಾಗಿತ್ತು, ಬೇಕಾದ್ರೆ ಇನ್ನು ಟೈಮ್ ಇತ್ತು ಅವ್ರಿಗೆ, ಇನ್ನು 4 ತಿಂಗಳು ಇತ್ತು ಅವ್ರಿಗೆ. ಹಾಗಾಗಿ ಕೋರ್ಟ್ ಏನು ಅನ್ಕೊಂಡಿರುತ್ತೆ ಅಂದ್ರೆ, ಇನ್ನೂ 6 ತಿಂಗಳು ಇದೆ ಕಾನೂನು ಪ್ರಕಾರದಲ್ಲಿ, ಹಾಗಾಗಿ ಇದೊಂದು ತಿಂಗಳು ಮುಂದಕ್ಕೆ ಹಾಕೊಂಡು ಆಮೇಲೆ 1-2 ದಿನ ಬೇಕಾದ್ರೆ ಹಿಯರ್ ಮಾಡ್ಬಿಟ್ಟು ಕ್ಲೋಸ್ ಮಾಡೋಣ ಇದನ್ನ, ಅಥವಾ ಇನ್ನೇನಾದ್ರು ಬೇರೆ ಪೀಠ ಗೀಟ ಏನಾದ್ರು ಇದ್ರೆ ನೋಡೋಣ, ಅದನ್ನ ಚೆಕ್ ಮಾಡ್ಕೊಳ್ಳೋಣ, ಲೆಟ್ ಅಸ್ ಮುಂದಕ್ಕೆ ಹೋಗೋಣ ಅಂತ ಹೋಗಿರ್ತಾರಷ್ಟೇ. ಅದು ಬಿಟ್ಟು ಇನ್ನೇನಿಲ್ಲ ಇದರಲ್ಲಿ, ದೊಡ್ಡದಿಲ್ಲ ಅಂತ ನನಗನ್ಸತ್ತಪ್ಪ. ಮುಂದೆ ಬರಬಹುದಾದ ಈ ತೀರ್ಪು ಒಂದು ಐತಿಹಾಸಿಕ ತೀರ್ಪಾಗಿ ಉಳ್ಕೊಳ್ಳುತ್ತೆ ಅಂತ. ಮುಂದೆ ಬರುವ ತೀರ್ಪು ಐತಿಹಾಸಿಕ ತೀರ್ಪು ಆಗತ್ತೆ, ಒಪ್ಕೋತೀನಿ. ಇದು ತೀರ್ಪು ಅಂತ ನೀವು ಯಾರು ಕರೆದ್ರೆ ಅಲ್ಲ, ಇದೊಂದು ಮಧ್ಯಂತರ ಆದೇಶ ಅಷ್ಟೇ, ಇದು ತೀರ್ಪೇ ಅಲ್ಲ. ಮಧ್ಯಂತರ ಆದೇಶ, ಇದು ತೀರ್ಪೇ ಅಲ್ಲ. ಇವತ್ತಿನ ಈ ಆದೇಶದಲ್ಲಿ ಚುನಾವಣಾ ಆಯೋಗನೂ ಸೋತಿಲ್ಲ, ಅನರ್ಹರೂ ಸೋತಿಲ್ಲ, ಕಾಂಗ್ರೆಸ್ಸೂ ಸೋತಿಲ್ಲ, ಸ್ಪೀಕರು ಸೋತಿಲ್ಲ, ಯಾರೂ ಸೋತಿಲ್ಲ, ಮತ್ ನೀವ್ ಯಾರೂ ಗೆದ್ದಿಲ್ಲ. ಅದು ಹೌದು,
ಸೋತು ಇಲ್ಲ. ಇದೊಂದು ಸರಳವಾದ ಆದೇಶ ತಾತ್ಕಾಲಿಕವಾಗಿ, ಏಕೆಂದರೆ ಅರ್ಜಿದಾರನಿಗೆ ಸಹಜ ನ್ಯಾಯದ ನೀತಿಯ ಆಧಾರದ ಮೇಲೆ ರಿಲೀಫ್ ಅನ್ನ ಒಂದು ರಿಲೀಫ್ ಅನ್ನು ಕೊಟ್ಟಿದ್ದಾರೆ ಅಷ್ಟೇ ಅಷ್ಟೇ ಇದರ ಕೇಸ್. ಈ ಚುನಾವಣಾ ಆಯೋಗ ಇದನ್ನ ತಡೆ ನೀಡಬೇಡಿ ಮುಂದೂಡಿ ಅಂತ ಅಂದ್ರಲ್ಲ ಸರ್, ಅದು ಯಾಕೆ ಆಗಿರುತ್ತೆ ಸರ್ ಹಂಗೆ? ತಡೆ ಕೊಟ್ಟುಬಿಟ್ಟು ಆಮೇಲೆ ಎಲೆಕ್ಷನ್ನೇ ಆಗೋದು ಮುಂದಕ್ಕೆ ಹೋಗ್ಬಿಟ್ರೆ ಕಷ್ಟ ಆಗತ್ತೆ. ಇನ್ನು ತಡೆ ಆದ್ಮೇಲೆ ಮತ್ತೆ ಬರೋದು ಮಾಡೋದು ಅಂತೆಲ್ಲದಕ್ಕೂ, ಮತ್ತೆ ಜನರಲಿ ತಡೆ ನೀವು ಕೊಡಿ ಅನ್ನೋದನ್ನ ಸಪೋರ್ಟ್ ಮಾಡಲ್ಲ ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಉದ್ದೇಶ ಚುನಾವಣೆ ಮಾಡೋದೇ ಆಗಿರುತ್ತೆ, ಅದು ತಡೆ ಕೊಡಿಸೋದು ಅದ್ರ ಉದ್ದೇಶ ಆಗಿರಲ್ಲ. ಅದಕ್ಕೆ ತಡೆ ಕೊಡಬೇಡಿ, ಅದು ಇನ್ನೊಂದು ಪ್ರೆಸಿಡೆಂಟ್ ಆಗೋದು ಬೇಡ. ನಾಳೆ ಎಲ್ಲ ಕೋರ್ಟ್ಗಳಲ್ಲಿ ನಾಳೆ ಏನಾರು ಹೆಚ್ಚು ಕಡಿಮೆ ಆದಾಗ ಆಯ್ತು ಅವ ಕೊಟ್ಟಿದ್ರಲ್ಲ ತಡೆ, ಇಲ್ಲೂ ತಡೆ ಹಾಕೊಳ್ಳಿ ಹಂಗಾರೆ ಅಂತಂದ್ಬಿಟ್ರೆ ಬೇಡ ಅನ್ನೋದನ್ನ ಬಹುಶಃ ಅದ ನಂಗೆ ಹೇಳಿರ್ತಾರೆ ಅಷ್ಟೇ ಅಂತ ನನ್ನ ಅಭಿಪ್ರಾಯಪ್ಪ, ನಂಗೆ ಗೊತ್ತಿಲ್ಲ. ಕೋರ್ಟ್ ಅಲ್ಲಿ ಹೇಳ್ತು ಅಂದ ಮಾತ್ರಕ್ಕೆ ಚುನಾವಣೆಯನ್ನು ಇಲ್ಲಿ ತಡೆದಂಗೆ ಅಥವಾ ಇವ್ರಿಗೊಂದು ಕಾಪಿ ಬರಬೇಕು ಅಂದ ಮಾತ್ರಕ್ಕೆ ಅಂದ್ರೆ ಏನರ್ಥ? ಕೋರ್ಟ್ ನಲ್ಲಿ ಇವತ್ತು ಆದೇಶ ಬಂತಲ್ಲ ಸರ್, ಇವಾಗ ಚುನಾವಣೆ ತಡೆಯಲಾಯ್ತು ಅಂತ. ಸೊ ಈಗ ಚುನಾವಣಾ ರಾಜ್ಯ ಚುನಾವಣಾ ಆಯೋಗಕ್ಕೆ ಒಂದು ಕಾಪಿ ಬರಬೇಕಾ? ಆಗ್ಲೇ ಅದು ಪ್ರೊಸೀಜರ್ ರಾಜ್ಯ ಚುನಾವಣಾ ಆಯೋಗಕ್ಕೆ ಯಾಕ್ರಿ ಬರುತ್ತೆ? ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಬರುತ್ತೆ, ಅವ್ರು ಕಾಪಿ ಮಾರ್ಕ್ ಮಾಡ್ತಾರೆ ಅಷ್ಟೇ. ಟೋಟಲ್ ಹೇಳಿದ ಮಾತ್ರಕ್ಕೆ ಅಂತಂದ್ರೆ ಅರ್ಥ ಏನು? ಅಲ್ಲ ನಾನು ಅದನ್ನೇನು ಇದಾಗಿ ಮಾತಾಡಲಿಲ್ಲ ಸರ್. ಕೋರ್ಟ್ ಹೇಳಿದ್ರೆ ಇನ್ಯಾರು ಹೇಳ್ಬೇಕು ನಿಮಗೆ? ಕೋರ್ಟ್ ಹೇಳಿದ ತಕ್ಷಣ ಇವಾಗ ಇಮಿಡಿಯೇಟ್ ಅದು ಜಾರಿಗೆ ಬರುತ್ತೆ ಅಂತ. ಮತ್ತೆ ಇನ್ನೇನು ಬರಲ್ವಾ ಮತ್ತೆ? ಓಕೆ, ಮತ್ತೇನಾಗ್ಬೇಕು ನಿಮ್ಮ ಪ್ರಕಾರದಲ್ಲಿ? ಅಲ್ಲ ಇವ್ರಿಗೆ ಚುನಾವಣಾ ಆಯೋಗದ ರಾಜ್ಯ ಚುನಾವಣಾ ಆಯೋಗದ ಸಂಜೀವ್ ಕುಮಾರ್ ಅವ್ರು ಹೇಳಿದ್ರಿಂದ. ಸಂಜೀವ್ ಕುಮಾರ್ ಯಾರು? ಹೂಇಸಿ? ನಮಗೆ ಇನ್ನೂ ಅದರ ಅಲ್ಲ ವೈಯಕ್ತಿಕವಾಗಲ್ಲ ನಾನು ಕೇಳ್ತಿದ್ದೆ. ಹೂಇಸಿ? ಹೀ ಇಸ್ ಓನ್ಲಿ ಎ ರೆಪ್ರೆಸೆಂಟೇಟಿವ್ ಆಫ್ ದಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅಷ್ಟೇ. ಹೀ ಇಸ್ ನಾಟ್ ಎನ್ ಇಂಡಿಪೆಂಡೆಂಟ್ ಅಥಾರಿಟಿ ಟು ಟೇಕ್ ಆಲ್ ಕಾಲ್ಸ್. ಹಿ ಹ್ಯಾಸ್ ಟು ಗೋ ಬೈ ದಿ ಗೈಡ್ಲೈನ್ಸ್ ಅಂಡ್ ದಿ ಅಡ್ವೈಸ್ ಆಫ್ ದಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್, ಕೇಂದ್ರ ಚುನಾವಣಾ ಆಯೋಗಕ್ಕೆ. ಕೇಂದ್ರ ಚುನಾವಣಾ ಆಯೋಗ ಪಾರ್ಟಿ, ಆ ಪಾರ್ಟಿ ಡೈರೆಕ್ಷನ್ ಕೊಟ್ಟಿದ್ದಾರೆ, ಆ ಡೈರೆಕ್ಷನ್ ಅನ್ನು ಇವ್ರಿಗೆ ರವಾನಿಸ್ತಾರೆ, ಇವ್ರು ಫಾಲೋ ಮಾಡ್ತಾರೆ ಪಾಪ ಅಷ್ಟೇ. ಅವರು ಅವ್ರು ಅದನ್ನೇ ಹೇಳಿದ್ದು ಅವ್ರು ಬೈಟಲ್ಲಿ, ಕೋರ್ಟ್ ಹೇಳಿದ್ರೆ ನಾವು ಫಾಲೋ ಮಾಡ್ತೀವಿ ಅಷ್ಟೇ ಅಂತ. ಇನ್ನೇನು ಮಾಡ್ತಾರೆ ಅವ್ರ ಕೆಲಸ? ಸುಪ್ರೀಂ ಕೋರ್ಟಿನ ಇವತ್ತಿನ ತೀರ್ಪಿನ ಪರಿಣಾಮವೇನು ಅಂತ ಏನು ಪಾಪ ಉಜ್ಜಿ ಉಜ್ಜಿ ರುಬ್ಬಿ ರುಬ್ಬಿ ಗಂಧ ತೆಯ್ದಂಗೆ ತೆಗೆದುಬಿಟ್ರು ಎಲ್ಲರೂ ಇವತ್ತು ಸೇರ್ಕೊಂಡು. ಏನು ಲಾಭ? ಗೇಮ್ ಪ್ಲ್ಯಾನ್ ಅಂತೆಲ್ಲ. ಉಪಚುನಾವಣೆ ತಡೆ ಬಿದ್ದಿದೆ ಅಂತ ಅನರ್ಹ ಶಾಸಕರು ಬೀಗಬೇಕಿಲ್ಲ ಅನ್ನೋದು ಪಾಯಿಂಟ್ ನಂಬರ್ ಒನ್. ಪರ್ಫೆಕ್ಟ್ಲಿ ಆಲ್ ರೈಟ್, ಸರಿ ಇದೆ ಅದು. ಸುಪ್ರೀಂ ಕೋರ್ಟ್ ಬೈ ಎಲೆಕ್ಷನ್ಗೆ ಅಂದರೆ ನಾಳೆ ನಡೀತಾ ಇರೋ ಬೈ ಎಲೆಕ್ಷನ್ಗೆ ತಡೆ ಕೊಟ್ಟಿದೆ ಅಷ್ಟೇ. ಅದು ಏನು ಪರ್ಮನೆಂಟ್ ಅಲ್ಲ, ಅದು ಮುಂದಿನ ತಿಂಗಳು 22ರವರೆಗೆ. ಇನ್ನು ಶಾಸಕರ ಅನರ್ಹತೆ ವಿಚಾರಣೆ ಇತ್ಯರ್ಥನೇ ಆಗಿಲ್ಲ, ಬಾಕಿ ಇದೆ. ಹಂಗಾಗಿ ಯಾರು ಸಂತೋಷ ಪಟ್ಕೋಬೇಡಿ, ಸದ್ಯಕ್ಕೆ ತೀರ್ಪು ಬರಲ್ಲ. ಸದ್ಯಕ್ಕೆ ಅಂದರೆ 22ರವರೆಗಂತೂ ತೀರ್ಪು ಬರಲ್ಲ. 22 ಆದಮೇಲೆ, ಅಕ್ಟೋಬರ್ 22 ಆದಮೇಲೆ ಒಂದು ಎರಡು ದಿನ ಹಿಯರಿಂಗ್ ನಡೆದು, ವಿಚಾರಣೆ ನಡೆದು, ನ್ಯಾಯಮೂರ್ತಿಗಳು ಅದನ್ನು ಏನಾದ್ರು ಕುಲಂಕುಷವಾಗಿ ಪರಿಶೀಲಿಸಿ ನಾವು ಆಮೇಲೆ ಆದೇಶ ಬರೀತೀವಿ ಅನ್ನೋದಾದರೆ ಒಂದೊಂದು ಕಾಲು ತಿಂಗಳವರೆಗೂ ಎಳೆಯಬಹುದು ತೀರ್ಪು. ಆಮೇಲೆ ಎಳೆಯಲ್ಲ, ನಾನು ಈಗಲೇ ಹೇಳಿದ್ದೀನಿ. ನನ್ನ ಲೆಕ್ಕಾಚಾರದಲ್ಲಿ 6 ತಿಂಗಳ ಅವಧಿ ಏನಿದೆ ಈ ಚುನಾವಣೆಯನ್ನು ನಡೆಸಲಿಕ್ಕೆ, ಅದಕ್ಕೆ ಇನ್ನೊಂದು 2 ತಿಂಗಳು ಬಾಕಿ ಇರೋವಾಗಲೇ ಇದು ಇತ್ಯರ್ಥ ಆಗತ್ತೆ. ಯಾಕೆಂದರೆ ಆ 2 ತಿಂಗಳು ಬಾಕಿ ಅವಧಿಯಲ್ಲಿ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ನೋಟಿಫಿಕೇಶನ್ ಅನ್ನು ಹಾಕಿ ನಾಮಿನೇಷನ್ಗೆ ಟೈಮ್ ಕೊಟ್ಟು ಸ್ಕ್ರೂಟಿನಿ ಮಾಡಿಕೊಂಡು ಚುನಾವಣೆ ಮಾಡಿಕೊಂಡು ಮತ ಎಣಿಕೆ ಮಾಡಿ ಯಾರೋ ಒಬ್ಬರನ್ನ ಶಾಸಕರೆಂದು ಘೋಷಿಸಬೇಕು 6 ತಿಂಗಳೊಳಗಡೆ. ಅದಕ್ಕವರು ಟೈಮ್ ಬೇಕು. ಹಂಗಾಗಿ ನನ್ನ ಲೆಕ್ಕಾಚಾರದಲ್ಲಿ 6 ತಿಂಗಳ ಅವಧಿಗೆ 2 ತಿಂಗಳು ಬಾಕಿ ಇರುವಂತೆ ಇದು ಇತ್ಯರ್ಥವಾಗುತ್ತೆ ಅಂತ ನನ್ನ ಲೆಕ್ಕಾಚಾರ. ನಂಗೆ ಗೊತ್ತಿಲ್ಲ, ತಪ್ಪಾದರೆ ನಾನು ತಪ್ಪಾದರೆ ಅವತ್ತಿನ ದಿನ ನಿಮ್ಮ ಕ್ಷಮೆ ಕೇಳ್ತೀನಿ. BSY ಅಂತಿಮ ತೀರ್ಪು ಬರೋವರೆಗೆ ಅತಂತ್ರ ಶಾಸಕರಿಗೆ ಯಾವ ಹುದ್ದೆನೂ ಇಟ್ಕೊಳ್ಳಂಗಿಲ್ಲ ಅವರು, ಅಲ್ಲಿವರೆಗೂ ಅವ್ರು ಅತೃಪ್ತರೆ. ಅಯ್ಯೋ ಅತಂತ್ರ ಅತಂತ್ರಗಳೇ ಅವರು. BSY ಸರ್ಕಾರದ ಸಚಿವರಾಗಬೇಕು ಅನ್ನೋ ಕನಸು, ನೋ ಕನಸು ನೋ ನನಸು, ಓಕೆ ಅಷ್ಟೇ, ಕತೆ ಮುಗಿಯಿತು. ಸರ್ಕಾರಕ್ಕೇನಪ್ಪ ಅಂತಂದರೆ ತಕ್ಷಣಕ್ಕೆ ಖಾತೆ ಹಂಚಿಕೆ ತಲೆನೋವಿಲ್ಲ ಅಂತಿದ್ದಾರೆ. ನನ್ನ ಪ್ರಕಾರ ಅದೇನು ತಲೆನೋವು ಇರಲಿಲ್ಲ ಅವ್ರಿಗೆ. ಕೆಲವರೊಂದು 16 ಆಗಲೇ ಎಮರ್ಜೆನ್ಸಿ ಅಂತ ಇಟ್ಕೊಂಡು ಇಟ್ಟಿದ್ರು, ಹಂಗಾಗಿ ಅದೇ ದೊಡ್ಡ ತಲೆನೋವು ಅಂತಲ್ಲ. ತಕ್ಷಣಕ್ಕೆ ಅವ್ರಿಗೆ ಆಗಿದ್ದೇನು ಅಂದರೆ ಎಲ್ಲ ಬಡದಾಡ್ಕತ್ತಿದ್ರಲ್ಲ ಅವ್ರ ಪಾರ್ಟಿ ಒಳಗಡೆ, ಏ ನಡೆಯಪ್ಪ ಚುನಾವಣೆ ಇಲ್ಲ ಇನ್ನು ಒಂದೊಂದು ಕಲ್ ತಿಂಗಳು ಆಮೇಲೆ ನೋಡೋಣ ಅಂತ ಬೇಕಾದ್ರೆ ಕಳಿಸ್ಕೊಡ್ಬೋದು. ಅಷ್ಟಕ್ಕೆ ತಲೆನೋವನ್ನು ಕಡಿಮೆ. ಚುನಾವಣೆ ನಡೆಸಿ ಅನರ್ಹರನ್ನು ಕಾಡಬೇಕು ಅಂತಿದ್ದ ಕಾಂಗ್ರೆಸ್ JDSಗೆ ಹಿನ್ನಡೆ ಅಂತಿದ್ದಾರೆ. ನೋ, ನನ್ನ ಪ್ರಕಾರ ಯಾವ ಹಿನ್ನಡೆನೂ ಇಲ್ಲ, ಯಾವ ಮುನ್ನಡೆನೂ ಇಲ್ಲ. ಇದರಲ್ಲಿ ಫೆಬ್ರವರಿಯಲ್ಲಿ ಮಧ್ಯಂತರ ಚುನಾವಣೆ ನಡೀಬಹುದು ಅಂತಿದ್ದಾರೆ, ನಡೀಬಹುದು, ಇಲ್ಲ ಅನ್ನೋಕ್ಕಾಗಲ್ಲ. ಹಿನ್ನಡೆ ಯಾಕಾಗಲ್ಲ ಸರ್? ಯಾಕಂದ್ರೆ ಈಗ ಅವ್ರ ಪರಿಸ್ಥಿತಿ ಒಂಥರ ತ್ರಿಶಂಕು ಪರಿಸ್ಥಿತಿನೇ ಅಲ್ವಾ, ಇನ್ನೂ ಅನರ್ಹರಾಗಿ ಉಳ್ಕೊಂಡಿದಾರಲ್ವಾ ಸರ್? ಅನರ್ಹರು ಹೌದು, ಹಿನ್ನಡೆ ಕಾಂಗ್ರೆಸ್ JDS ತಲ್ಲಿ ಹೇಳ್ತಿರೋದು. ಅತಂತ್ರದಲ್ಲಿದೆ ಅಲ್ಲಿ ಅಲ್ಲ, ಈಗ ದಿನೇಶ್ ಗುಂಡೂರಾವ್ ಅವ್ರ ಮುಂದೆ ಹೇಳ್ತಾರೆ ಇವ್ರಿಗೆ ಆಗ್ಬೇಕಾಗಿತ್ತು ಈ ರೀತಿ, ಅವ್ರ ಪರಿಸ್ಥಿತಿ ಅತಂತ್ರವಾಗಿ ಉಳ್ಕೊಳ್ತು ಅಂತ. ಉಳ್ಕೊಂಡಿರ್ಬೋದು, ನಥಿಂಗ್ ಈಸ್ ಪರ್ಮನೆಂಟ್. ಈಗ ನಿನ್ನೆ DK ಸುರೇಶ್ ಶಿವಕುಮಾರ್ ಹೇಳಲಿಲ್ವಾ ಎಲ್ಲ ತಾತ್ಕಾಲಿಕ, ಬರ್ತಾರೆ ಸುಮ್ನಿರಿ ಅಂತ. ಹಂಗೆ ಇದು ತಾತ್ಕಾಲಿಕ, ಅವ್ರು ಬರಲೂಬೋದು ಬರದೇನು ಇರ್ಬೋದು. ಈ DK ಬರಲೂಬೋದು ಬರದೇನು ಇರ್ಬೋದು. ಇಟ್ಸ್ ಅವರವರು ಅವರವರ ಮೂಗಿನ ನೇರಕ್ಕೆ ತಕ್ಕಂತೆ ಮಾತಾಡ್ಕೋತಿದ್ದಾರೆ.
ನನ್ನ ಪ್ರಕಾರ ಅದಕ್ಕಿಂತ ಮುಂದಕ್ಕೆ ಏನೂ ಇಲ್ಲ ಇದರಲ್ಲಿ ಈ ಕೇಸಲ್ಲಿ. ಓಕೆ, ಬಟ್ ಬಿಜೆಪಿಗೆ ಒಂದು ಚಾನ್ಸ್ ಅವಕಾಶ ಸಿಕ್ತಲ್ವ ಸರ್ ಬಂಡಾಯ ಇದ್ದವ್ರಿಗೆಲ್ಲ ಸಮಾಧಾನ ಮಾಡಲಿಕ್ಕೆ? ಯಾವ ಬಂಡಾಯ ಇದ್ದವ್ರಿಗೆ ಅಂದ್ರೆ ಈಗ ನಮ್ಗೆ ನಾವು ಕೂಡ ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಏನಾದ್ರೂ ಸರಿ ಅಂತ? ಇಲ್ರಿ, ಅದು ಬಂಡಾಯ ಬಂಡಾಯನೇ. ಏನ್ ಮಾಡ್ತಾರೆ ಬಿಜೆಪಿ ಅವ್ರನ್ನೆಲ್ಲ ಬಂಡಾಯ ಇದ್ದವ್ರನ್ನೆಲ್ಲ ಕರ್ಕೊಂಡು ಟಿಕೆಟ್ ಕೂಡ ಆಗ್ತಿತ್ತು ಅವ್ರ ಕೈಗೆಲೆ, ಎಂತದ್ದು ಆಗ್ತಿರ್ಲಿಲ್ಲ, ಸುಮ್ಮನೆ ಬಂಡಾಯ ಬಂಡಾಯ ಮಾಡ್ಕೋತಾರೆ. ಓಕೆ, ಈ ಬಗ್ಗೆ ಅನರ್ಹರು ಕೆಲವು ಮಾತುಗಳನ್ನ ಆಡಿದ್ದಾರೆ, ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಒಳ್ಳೇದತ್ತು ಮುಗಿದೋಗ್ತದ್ದು, ಮುಂದಿನ ಆದೇಶ 22ಕ್ಕೆ ಏನಾಗ್ತದೆ ನೋಡ್ಕೊಂಡು ಮುಂದಿನ ನಿರ್ಣಯ ತಗೋತೀವಿ. ಒಂದು ತಿಂಗಳು ನಾವು ನಿಮ್ಮ ಮಾಧ್ಯಮದಲ್ಲಿ ಅನೌನ್ಸ್ಕೊಂತ ಟೈಟಲ್ ಕಂಟಿನ್ಯೂ ಆಯ್ತೀವಿ, ನಮಗೆ ಅದು ಮುಕ್ತಿ ಆಗ್ತದೆ, ಇರೋದು ಮುಕ್ತಿ ಆಗಲಿಲ್ಲ. ಖಂಡಿತವಾಗ್ಲೂ ನಮಗೆ ನ್ಯಾಯ ಸಿಗತ್ತೆ. ಸ್ಪೀಕರ್ ಅವರು ಉದ್ದೇಶಪೂರ್ವಕವಾಗಿ ಈ ಒಂದು ಅಸ್ತ್ರನ ಪ್ರಯೋಗ ಮಾಡಿ ನಮಗೆ ಬಹಳಷ್ಟು ತೊಂದರೆನೂ ಆಗಿದೆ. ಭಗವಂತ ಇವತ್ತು ನಮ್ಮ ಕಡೆ ಇದ್ದು ಒಂದು ನ್ಯಾಯಯುತವಾಗಿ ನಮಗೆ ನ್ಯಾಯ ದೊರಕಿಸ್ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಚುನಾವಣೆ ಆಯೋಗದ ಈ ಘೋಷಣೆಯಾದಂತಹ ಚುನಾವಣೆಗೆ ತಡೆಯಾಜ್ಞೆ ನೀಡಿದ್ದ, ನಾನು ಇದನ್ನ ಹಾಟ್ಲಿ ಹೃದಯದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ತೀರ್ಪು ಹೊರಗೆ ಬರದೇನೆ ಚುನಾವಣೆಗೆ ಹೋಗೋದು ಸರಿಯಲ್ಲ ಅಂತೇಳಿ ನಾವು ಅದಕ್ಕೆ ನಮ್ಮ ವಕೀಲರ ಮೂಲಕ ತಡೆಯಾಜ್ಞೆಯನ್ನು ಕೂಡ ಕೋರಿದ್ವಿ. ನ್ಯಾಯಮೂರ್ತಿಗಳು ಬಹಳ ಉತ್ತಮವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಚುನಾವಣಾ ಆಯೋಗಕ್ಕೆ ತಡೆ ನೀಡಿದ್ದನ್ನು ನಾನು ಸ್ವಾಗತಿಸುತ್ತಿದ್ದೇನೆ. ನಾವು ಇವಾಗ ಸದ್ಯಕ್ಕೆ ಚುನಾವಣೆ ಕೆಲವರಿಗೆ ಚುನಾವಣೆ ಬರೋರಿಗೆ ಇದು ಮುಂದುವರೆದು ಒಂದು ಅವ್ರು ತುರ್ತಾಗಿ ಆಗಿತ್ತು, ಮೊನ್ನೆ ಘೋಷಣೆ ಆಗಿದ್ದು. ಏಕಾಏಕಿ ಪಕ್ಷಾಂತರ ಕಾಯ್ದೆ ಹೆಸರಿನಲ್ಲಿ ಶಾಸಕಾಂಗ ಪಕ್ಷದ ನಾಯಕರುಗಳು ಸಾರ್ವಭೌಮರಾಗ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಡಿಕ್ಟೇಟರ್ಶಿಪ್ ಬರೋ ತರದಕ್ಕೂ ಕೂಡ ಆಗ್ತಾ ಇದೆ ಪಕ್ಷಾಂತರ ಕಾಯ್ದೆ. ಆಲ್ ರೈಟ್, ಇದು ಅವರವರ ಅಭಿಪ್ರಾಯಗಳು, ಹಂಗೆ ಇರ್ಬೇಕಲ್ಲ. ಹಾಗಾದ್ರೆ ಇನ್ನೊಬ್ಬರ ಅಭಿಪ್ರಾಯನೂ ಇರ್ಬೇಕಲ್ಲ. ಚುನಾವಣಾ ಆಯೋಗದ ಮಧ್ಯಸ್ಥಿಕೆ ಸರಿಯಲ್ಲ, ಆಯೋಗದ ಕೆಲಸದ ಬಗ್ಗೆ ಪ್ರಶ್ನೆ ಮೂಡಿದೆ, ಕೇಂದ್ರ ಸರ್ಕಾರ ಹೀಗೆ ಮಾಡಿಸಿರಬಹುದು ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಟೀಕಿಸಿದ್ದಾರ? ಸರ್ಪ್ರೈಸ್ ಇರಲಿ. ಇತಿಹಾಸದಲ್ಲಿ ಆಯೋಗ ಇಂಥ ತೀರ್ಮಾನ ಮಾಡಿಲ್ಲ ಅಂತ ಕುಮಾರಸ್ವಾಮಿ ಅವರನ್ನು ಹೇಳ್ಕೊತಾ ಇದ್ದಾರೆ. ಇದು ರಾಜಕೀಯ ವಿಚಾರಗಳಿಗೆ ಸರಿಯಾದ ಪಾಠ ಅಂತ ದಿನೇಶ್ ಗುಂಡೂರಾವ್ ಹೇಳ್ಕೊತಿದ್ದಾರೆ. ಈ ಸಂಸ್ಥೆಗಳು ತನ್ನ ಸಾಹಿತ್ಯತೆಯನ್ನು ಕಾಪಾಡಿಕೊಳ್ಳತಕ್ಕಂಥದ್ರಲ್ಲಿ ವಿಫಲವಾಗಿದೆ ಅನ್ನೋ ಭಾವನೆ ಪ್ರತಿಯೊಬ್ಬರಲ್ಲೂ ಬರುತ್ತೆ. ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಆದರೆ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆ, ಅತ್ಯಂತ ದೇಶದ ಒಂದು ವ್ಯವಸ್ಥೆಯನ್ನ ಡಿಮಾರಲೈಸ್ ಮಾಡತಕ್ಕಂತ ಒಂದು ತೀರ್ಮಾನ ಇದೆ. ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ನಂತರದ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ಒಂದು ಚುನಾವಣಾ ಆಯೋಗ ಈ ರೀತಿಯ ತೀರ್ಮಾನ ಮಾಡಿರತಕ್ಕಂಥದ್ದು ಇದೇ ಪ್ರಥಮ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೇನು ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿದೆ, ಮತ್ತೊಮ್ಮೆ ನಮ್ಮ ಅನರ್ಹರು ಅತೃಪ್ತರು ಶಾಸಕರುಗಳ ಪರಿಸ್ಥಿತಿ ಅದೇ ಸ್ಥಿತಿಯಲ್ಲಿದೆ. ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಲೇಬಾರದು ನನ್ನ ಪ್ರಕಾರ. ದಿನೇಶ್ ಗುಂಡೂರಾವ್ ಏನ್ ಬೇಕಾದ್ರೂ ಹೇಳ್ಬೋದು, ರತಂತ್ರರಾಗಿ ಇದ್ದಾರೆ, ರತಂತ್ರರಾಗಿ ಇದ್ದಾರೆ, ಅದರಲ್ಲೇನು ತಪ್ಪಿಲ್ಲ. ನನ್ನ ಪ್ರಕಾರ ದಿನೇಶ್ ಗುಂಡೂರಾವ್ ಸ್ಟೇಟ್ಮೆಂಟ್ ನನಗೆ ತೊಂದರೆ ಇಲ್ಲ. ಇನ್ನು ಅವರಿಬ್ಬರದ ಸ್ಟೇಟ್ಮೆಂಟ್ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗಲ್ಲ, ಬಟ್ ನಾನು ಅಲ್ಲಿ ಟೆಲ್ ಯು ದ ಪಾಯಿಂಟ್ ಏನು ಅಂತ ಹೇಳ್ಬಿಡ್ತೀನಿ. ನಾನು ಯಾಕೆ ಅವರಿಬ್ಬರ ಸ್ಟೇಟ್ಮೆಂಟ್ ಇದು ಕೂಡ ನಾನು ಪೊಲಿಟಿಕಲ್ ಪಾರ್ಟಿ ಲೀಡರ, ನಾನೇನಲ್ಲ. ನನ್ಗೆ ಆಶ್ಚರ್ಯ ಆಗ್ತಿದೆ ದೇವೇಗೌಡರು ಯಾಕೆ ಮಾತಾಡ್ತಾ ಇದ್ದಾರೆ ಅಂತ. ಚುನಾವಣಾ ಆಯೋಗದ ಮಧ್ಯಸ್ಥಿಕೆ ಅಂತಾರೆ ಒಬ್ರು, ಇನ್ನೊಬ್ರು ಇಂಥ ತೀರ್ಮಾನನೇ ಮಾಡಿಲ್ಲ ಅಂತಾರೆ. ನೋ, ಇದೇ ಪ್ರೆಸಿಡೆಂಟು. ಒಂದು ಸರಿನೋ ಎರಡು ಸರಿನೋ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ಚುನಾವಣೆಯನ್ನು ಮುಂದಕ್ಕೆ ಹಾಕಿರೋದು ಇದೆ. ಎಲ್ಲ ಹೈಕೋರ್ಟ್ ಲೆವೆಲಲ್ಲಿ ಆದಂಗಿದೆ ಅದು. ನಾನು ಚೆಕ್ ಮಾಡ್ಕೊಂಡು ಇನ್ನೊಂದ್ಸರಿ ನಾಳೆ ನಡೆದರೆ ಅವ್ರು ಹೇಳ್ತೀನಿ ಅದನ್ನು. ಪ್ರೆಸಿಡೆಂಟ್ ಇದೆ, ಬಟ್ ಜನರಲ್ ರೂಲ್ ಮತ್ತು ಪ್ರಾಕ್ಟೀಸ್ ಆಗಿರಲಿಲ್ಲ. ಚುನಾವಣಾ ಪ್ರಕ್ರಿಯೆ ಒಮ್ಮೆ ಪ್ರಾರಂಭ ಆದರೆ ಕೋರ್ಟ್ಗಳು ನಥಿಂಗ್ ಡೂಯಿಂಗ್, ನಾವು ಮಧ್ಯ ಬರಲ್ಲ ಅಂತಲೇ ಹೇಳ್ತಾ ಇದ್ವು. ಈಗ ಮಧ್ಯ ಬಂದಿದ್ದಾರೆ. ಬರದೇ ಇದ್ದಿದ್ದು ಏನಾಗ್ತಿತ್ತು ಅಂದರೆ ಯಾರು ಸಿ, ನನಗೆ ಅರ್ಥ ಆಗದಿರೋದೇ ಸಹಜ ನ್ಯಾಯ ಪಾಲನೆಯೇ ಆಗಲ್ಲ. ನೀವೇ ಬೇರೆ ಕೇಸಲ್ಲಿ ಕೋರ್ಟ್ಗೆ ಹೋದಾಗ ಹೇಳ್ತೀರಿ, ಸ್ವಾಮಿ ಸಹಜ ನ್ಯಾಯ ನಮ್ಗೆ ಕೊಡಬೇಕು ಇದರಲ್ಲಿ, ಅದಂಗೆ ಮಾಡ್ತೀರಿ ಅಂತ ನೀವು ಕೇಳಲ್ವ? ಅಷ್ಟೇ ಸಹಜ ನ್ಯಾಯ ಇದು, ನಂಬರ್ ಒನ್. ನಂಬರ್ ಟು, ಚುನಾವಣಾ ಆಯೋಗದ ಮಧ್ಯಸ್ಥಿಕೆ ಸರಿ ಇಲ್ಲ. ಅವ್ರು ಯಾಕೆ ಬಂದರು ಅಂತ ಏನು ನಂಗೆ ಗೊತ್ತಾಗ್ತಿಲ್ಲ. ಅವ್ರು ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಡ್ಯಾಶ್ ಡ್ಯಾಶ್ ಯಾರೋ ಇನ್ಫ್ಲೂಯೆನ್ಸ್ ಮಾಡಿರ್ಬೋದು ಅವ್ರ ಮೇಲೆ ಅಂತೆಲ್ಲ ಇವರೊಂದು ಅನುಮಾನದಂತಹ ಕುರುಂಬಗಳನ್ನು ಆ ಕಡೆ ಎಸಿತಾ ಇದ್ದಾರೆ. ನಾನು ಐ ಡು ನಾಟ್ ಅಗ್ರಿ ವಿತ್ ದಿಸ್. ಯಾಕೆ ಅಂತ ಹೇಳ್ತೀನಿ, ನನಗೇನು ಸಮಸ್ಯೆ ಅಲ್ಲ. ಯಾವುದೊಂದು ಸಂಸ್ಥೆಗೆ ಇನ್ಫ್ಲೂಯೆನ್ಸ್ ಮಾಡೋಕೆ ಆಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ. ಒಂದು ವೇಳೆ ಯಾರೋ ಒಬ್ಬರು ಕಾಣದ ಕೈಗಳು ಚುನಾವಣಾ ಆಯೋಗಕ್ಕೆ ಪ್ರಭಾವವನ್ನು ಬೀರಿ ಅವ್ರನ್ನ ಬಗ್ಗಿಸಿ ಈ ರೀತಿ ಮಾಡಿ ಅಂತ ಕಳಿಸಿದ್ದಾರೆ ಅಂತಲೇ ಇಟ್ಕೊಳ್ಳಿ ಚುನಾವಣಾ ಆಯೋಗ. ಆ ಆಯೋಗ ಅದರ ಆಧಾರದ ಮೇಲೆ ತನ್ನ ವಕೀಲರನ್ನು ನ್ಯಾಯಾಲಯಕ್ಕೆ ಕಳಿಸಿದ್ದಾರೆ ಅಂತಲೇ ಇಟ್ಕೊಳ್ಳಿ. ಸರಿ, ಅದರ ಆಯೋಗದ ಆದೇಶದ ಮೇರೆಗೆ ವಕೀಲರು ಈ ರೀತಿ ಮುಂದಕ್ಕೆ ಹಾಕಿ ಬಿಡಬಹುದು ಬಿಡಿ ಅಂತ ಜಾರಿಕೊಂಡು ಬಿಟ್ಟರು ಅಂತಲೇ ಇಟ್ಕೊಳ್ಳಿ. ಓಕೆ, ಬಟ್ ಕೋರ್ಟಲ್ಲಿ ಕೂತಿರೋರು ಫೂಲಿಶ್ಗಳಲ್ಲ. ಅಲ್ಲಿ ಯಾರು ಕೂತಿರೋರು, ದಿ ಕೋರ್ಟ್ ಹ್ಯಾಸ್ ಅಲೋಡ್ ದಟ್ ಸಬ್ಮಿಷನ್. ಅಂದ್ರೆ
ಕೋರ್ಟ್ ಅವ್ರನ್ನ ಆನ್ ರೆಕಾರ್ಡ್ ಅಕ್ಸೆಪ್ಟ್ ಮಾಡಿದೆ ಅಂತ ಅರ್ಥ. ಡಸ್ ಇಟ್ ಮೀನ್, ನೀವು ಹೇಳ್ತಾ ಇರೋ ಪ್ರಕಾರ ಹಾಗಾದ್ರೆ ಈ ವಕೀಲರೋ ಅಥವಾ ಆಯೋಗವೋ ಆ ಬೆಂಚನ್ನೇ ಹಂಗಾರೆ ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ಅರ್ಥನ ನಿಮ್ದು? ಆ ಪೀಠನೇ ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ಅರ್ಥನ ನಿಮ್ದು? ಹಂಗಾರೆ ಯು ಆರ್ ಕ್ಯಾಸ್ಟಿಂಗ್ ಆಸ್ಪರ್ಷನ್ ಆನ್ ದಿ ಬೆಂಚ್ ಇಟ್ ಸೆಲ್ಫ್ ಇನ್ಡೈರೆಕ್ಟ್ಲಿ. ಕೇರ್ಫುಲ್ ಆಗಿರಿ, ಯಾರು ಮಾ ಹೇಳಕ್ ಹೋಗ್ಬೇಡಿ ಇದನ್ನ. ಇಟ್ಸ್ ನಾಟ್ ಕರೆಕ್ಟ್. ಇರ್ಬೋದು ಅಂತ ಇಟ್ಕೊಳ್ಳ, ಬಟ್ ಕೋರ್ಟ್ ಅಕ್ಸೆಪ್ಟ್, ಕೋರ್ಟು ಎಲೆಕ್ಷನ್ ಕಮಿಷನ್ ಲಾಯರ್ದು ಪಾಯಿಂಟ್ಸ್ನೇ ಕೇಳಿಸ್ಕೊಂಡಿದೆ. ಒಂದು ವೇಳೆ ಕೋರ್ಟ್ ಹಂಗೆ ಅನಿಸಿದ್ದೀರ ರೈ, ನೀವು ಯಾರ್ರಿ ಮಾಸ್ವಾಮಿ ಲಟಾ ಬಂದು ಮಾತಾಡೋಕ್ಕೆ? ನೀವೇನು ಪಾರ್ಟಿನಾ? ಸುಮ್ಮನೆ ಸೈಡಿಗೆ ಬನ್ನಿ, ಬೇರೆಯವರೆಲ್ಲ ಮಾತಾಡಲಿ. ನೋ, ಇಫ್ ಯು ವಾಂಟ್ ಟು ಹಿಯರ್ ವಿ ವಿಲ್ ಹಿಯರ್ ಯು, ವೈ ಆರ್ ಯು ಇಂಟರ್ಫಿಯರಿಂಗ್ ಅಂತ ಕೇಳಿರೋರು. ಅವ್ರು ಕೇಳಿಲ್ಲ ಹಿಯರ್ ಮಾಡಿದ್ದಾರೆ ಅಂದ್ರೆ ಅರ್ಥ ಏನು? ಚುನಾವಣೆ ವಿಚಾರ ಒಲೋಡ್ದೆಮ್ ಅಂತ ಅರ್ಥ. ಅವಾಗ ಹೆಂಗ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀರಿ ನೀವು ಬೆಂಚ್ ಮೇಲೆ? ಅಲ್ಲಿ ಪ್ರಶ್ನೆ ಮಾಡಿ, ದಟ್ಸ್ ನಾಟ್ ಫೇರ್. ನಂಬರ್ ಟು, ಫೈನಲ್ ಪಾಯಿಂಟ್, ಯಾರಿಗೆ ಲಾಸ್ ಆಯ್ತಿದ್ರಲ್ಲಿ ಇವತ್ತು? ಅತಂತ್ರರಿಗೆ ಲಾಸ್ ಆಗಿರೋದು. ಯಾವ ರಾಜಕೀಯ ಪಕ್ಷಕ್ಕೂ ಒಂದೂ ಕಾಲ ಆಣಿ ಲಾಸ್ ಆಗಿಲ್ಲ ನಿಮಗೆ. ಏನ್ ಲಾಸ್ ನಿಮ್ದು? ಏನ್ ಲಾಸ್ ಬಿಜೆಪಿ? ಏನ್ ಲಾಸ್ ನಿಮಗೆ? ಯಡಿಯೂರಪ್ಪನವರೇ, ನೀವು ಪೋರ್ಟ್ಫೋಲಿಯೋ ಕೊಡೋದು ಒಂದು ತಿಂಗಳು ಮುಂದಕ್ಕೆ ಹೋಯ್ತು, ದಟ್ಸ್ ಆಲ್. ಇನ್ನೊಂದು ತಿಂಗಳು ನೀವು ಅವ್ರನ್ನ ಸಹಿಸ್ಕೋಬೇಕು ಅವ್ರ ಮನೆ ಹತ್ರಕ್ಕೆ ಬಂದಾಗೆಲ್ಲ. ಏನಪ್ಪ ನಿನ್ ಕೆಲಸ ಏನಿದ್ರೆ ಆಯ್ತು ಮಾಡ್ಕೊಡ್ತೀನಿ ಬಿಡಪ್ಪ ಅಂತಂದ್ಬಿಟ್ಟು ನೀವು ಮಾಡ್ಕೊಡ್ಬೇಕು. ಯಾಕಂದ್ರೆ ಆ ಋಣಕ್ಕೆ ಅಲ್ವಾ, ನಿಮ್ಗೇನು ಲಾಸ್ ಇಲ್ಲ. ಯಡಿಯೂರಪ್ಪನವ್ರೇನು ಚೀಫ್ ಮಿನಿಸ್ಟರ್ಶಿಪ್ ಏನು ಹೋಗಲ್ಲ, ಎಂಥದ್ದು ಇಲ್ಲ. ನಾನು ಕಾಂಗ್ರೆಸ್ಗೆ ಬನ್ನಿ, ನಿಮಗೇನು ಲಾಸು ಕಾಂಗ್ರೆಸ್ನವ್ರಿಗೆ? ಕಾಂಗ್ರೆಸ್ಗೂ ಏನು ಏನ್ ಲಾಸು ಅಂತ ನಾನು ಕೇಳ್ತಿರೋದು. ಒಂದು ತಿಂಗಳು ಬಿಟ್ಟು ಚುನಾವಣೆ ನಡೆದ್ರೆ ಏನ್ ಲಾಸು ನಿಮ್ದು? ಈಗ ಜೆಡಿಎಸ್ದು ಏನ್ ಲಾಸು? ಈಗ ಚುನಾವಣೆ ಆಗಿದ್ರೆ ಏನೋ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾ ಇತ್ತು. ಒಂದ್ ತಿಂಗಳಾದ್ಮೇಲೆ ಏನೋ ಒಂದು ತೀರ್ಮಾನಕ್ಕೆ ಬರಲ್ವಾ ಯಾರು ಜನ? ಅಲ್ಲಿವರೆಗೂ ಯಾಕೆ ಕಾಯ್ಬೇಕು ಅನ್ನೋ? ಯಾಕೆ ಕಾಯ್ಬೇಕು ಅಂತಂದ್ರೆ ಅವು ಹಂಗಾರೆ ಈ ಕೇಸ್ ಬಿಡಿ, ಸಹಜ ನ್ಯಾಯದಲ್ಲಿ ಇನ್ಯಾರೊಬ್ರದ್ದು ಇತ್ಯರ್ಥ ಆಗದೆ ಚುನಾವಣೆ ಮಾಡ್ತೀರಾ ಹಂಗಾರೆ? ಇಸ್ ಇಟ್ ಫೇರ್? ಅವ್ರನ್ನ ಈ ಪರಿಸ್ಥಿತಿಗೆ ತರಬೇಕು. ಹೋಗಿ ತಪ್ಪು ಸರಿ ಕೋರ್ಟ್ ತೀರ್ಮಾನ ಮಾಡುತ್ತೆ, ಅದಾದ ಆಮೇಲೆ ನೋಡೋಣ. ಬಟ್ ಫೇರ್ ಅದು? ನಾಳೆ ಆ ಪರಿಸ್ಥಿತಿ ಅವರಿಗೆ ಮತ್ತೆ ಬಿಡ್ತಾರ ಕೋರ್ಟ್ನಲ್ಲಿ? ಸಹಜ ನ್ಯಾಯ ಕೇಳ್ತಾರಪ್ಪ, ಒಳಗತೆ ಐತಲ್ರಿ ಸ್ವಾಮಿ ನಮ್ದು. ಹಂಗಾರೆ ಅವ್ರು ಯಾರು ಅನರ್ಹ ಮಾಡಿದ್ರು ನನ್ನನ್ನು ಬಿಡದೆ ಚುನಾವಣೆ ಮಾಡ್ಬಿಡ್ತೀರಾ ನೀವು? ಅದೆಂಗೆ ಮಾಡ್ತೀರಿ ಅಂತ ಕೇಳ್ತಾರೆ. ಅದೆಂಗಾಗತ್ತೆ? ಹಂಗಾಗಲ್ಲ, ಯಾರಿಗೂ ಲಾಸ್ ಇಲ್ಲ ಇದರಲ್ಲಿ. ಲಾಸ್ ಆಗಿದ್ರೆ ಅನರ್ಹರಿಗೆ, ಅವ್ರಿಗೂ ಏನು ಲಾಸು ಅಂತಂದರೆ, ಇವತ್ತು ನೀವು ಅನರ್ಹರಲ್ಲ, ನಿಮ್ಮನ್ನು ಅನರ್ಹತೆ ಮಾಡಿದ್ದು ತಪ್ಪು ಸರಿ ಇಲ್ಲ ಅಂತ ಜಡ್ಜ್ಮೆಂಟ್ ಬಂದಿದ್ರೆ ನಾಳೆ ಬೆಳಗ್ಗೆ ಮಂತ್ರಿಗಳಾಗ್ತಿದ್ರು, ಮಂತ್ರಿಗಳಾಗ ತಡೆಯತ್ತವ್ರಿಗೆ. ನಿಮಗೂ ಲಾಸ್ ಅಷ್ಟೇ ತಕ್ಷಣಕ್ಕೆ, ಯಾಕಂದರೆ ಇನ್ನೂ ಜಡ್ಜ್ಮೆಂಟ್ ಬಂದಿಲ್ಲ.